ಹಲೋ ನಮಸ್ತೆ, ನಾನು ಸಪ್ಪೆ ಸುರೇಶ್ ಮಾತಾಡ್ತಿರೋದು. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಹೆಂಗೆ ಕಾಣಿಸ್ತೀರಾ? ಎಲ್ಲ ನಿಮ್ಮ ಮನೇಲಿ ಇದ್ದೀರಾ, ಅಷ್ಟು ಗೊತ್ತಾಗಲ್ವಾ? ನೀವೇ ನಮ್ಮ ರೂಮಲ್ಲ ಇದ್ದೀರಾ ಕಾಣಿಸೋದಕ್ಕೆ? ನಮ್ಮ ಸೋನು ಅಂಕಲ್ ದಡ್ರು ಅಂದ್ಕೊಂಡೆ, ನೀವು ಅದಕ್ಕಿಂತ ದಡ್ರು. ಅಲ್ಲ, ನನ್ನಷ್ಟು ಬುದ್ಧಿವಂತರು ಯಾರೂ ಇಲ್ವಾ ಇಲ್ಲಿ? ಬಿಡಿ, ವಿಷಯಕ್ಕೆ ಬರ್ತೀನಿ. ವಿಷಯ ಏನಂದರೆ, ಬಿಗ್ ಬಾಸ್ ನೋಡ್ತಾ ಇದೆ, ಅದರಲ್ಲಿ ಆ ಶಮಂತ್ ಅನ್ನೋ ಪುಣ್ಯಾತ್ಮ ಆ ಪ್ರಿಯಾಂಕ ಅನ್ನೋ ಹುಡುಗಿನ ಎದುರಿಸಾಕ್ಬಿಟ್ಟಿದ್ದಾನೆ. ಅಯ್ಯೋ, ಇಲ್ಲೇನೋ ಒಂದು ಕಪ್ಪು ಹೋಯ್ತು ದೆವ್ವ ನೋಡಿದೆ ಅಂತ ಹೇಳ್ದೆ ಅಷ್ಟೇ, ಆ ಹುಡುಗಿ ಆ ಕಡೆಗೆ ತಲೆನೇ ಹಾಕಲಿಲ್ಲ. ನಾನು ಹಿಂಗೆ ನೋಡ್ತಾ ಇದ್ದೆ, ಅರೆ ನಾನು ನೋಡಲೇ ಇಲ್ಲ ದೆವ್ವನ, ಇವನು ಹೆಂಗೆ ನೋಡ್ದೆ? ಹೌದು, ನಾನು ನೋಡದೆ ಇದ್ದಾಗ ಆತ ಏನೋ ನೋಡಿರ್ಬೋದೇನೋ ನನಗೆ ಗೊತ್ತಿಲ್ಲ. ನನಗೆ ಆಗ ನೆನಪಾಯಿತು, ಈ ಬಿಫೋರು ಹುಚ್ಚ ವೆಂಕಟ್ ಅವರು ಇದ್ದಂಥ ಸೀಸನಲ್ಲೂ ಏನೋ ಹಿಂಗೆ ಯಾರೋ ದೆವ್ವ ನೋಡಿದ್ರು ಅಂತ ದೊಡ್ಡ ಸುದ್ದಿ ಆಗೋಗ್ಬಿಟ್ಟಿತ್ತು. ನನಗೆ ಆ ಶಾಮಂತು ದೆವ್ವ ಇದೆ ಅಂತ ಹೇಳಿದ್ದಕ್ಕೆ ನಗು ಬರಲಿಲ್ಲ. ಪಾಪ ಹುಡುಗಿ ಪ್ರಿಯಾಂಕ ಅಲ್ಲಿ ಕೂತಿದ್ಲು ಸುಮ್ಮನೆ. ಆ ಹುಡುಗಿನ ಬಾತ್ರೂಮ್ ಏರಿಯಾ ಕರ್ಕೊಂಡೋಗ್ಬಿಟ್ಟು ನಾನು ಒಂದು ಕಪ್ಪುಗೆ ಇಲ್ಲೇನೋ ಹೋಯ್ತು ನೋಡಿದೆ ದೆವ್ವ ನೋಡಿದೆ ಅಂತ ಹೇಳೋಣ ಹುಡುಗಿಗೆ. ಆ ಹುಡುಗಿ ಎಲ್ರಿಗೂ ಹೇಳ್ದ ಅಂತ ಕೇಳಿದ್ಲು. ಇಲ್ಲ ಇಲ್ಲ, ನೀನು ಒಬ್ಬಳಿಗೆ ಮಾತ್ರ ಹೇಳ್ತಾ ಇರೋದು ಅಂದ. ಆ ಹುಡುಗಿ ಭಯ ಬಿದ್ದುಬಿಟ್ಲು. ಅಯ್ಯೋ ಪುಣ್ಯಾತ್ಮ, ಎಲ್ರಿಗೂ ಹೇಳದ್ಬಿಟ್ಟು ನನಗೇ ಯಾಕೆ ಹೇಳ್ತಾ ಇದೀಯಾ? ಆ ಹುಡುಗಿ ಭಯ ಬಿದ್ದು ಆ ಕಡೆ ಹೋಗಲೇ ಇಲ್ಲ ಅನಿಸುತ್ತೆ. ರಾತ್ರಿ ಬಿಗ್ ಬಾಸ್ ನೋಡ್ಬೇಕಾದ್ರೆ ಅದೊಂದು ಹಾಡು ಸುದ್ದಿ ಅಂತ ಅನ್ನಿಸ್ಲಿಲ್ಲ. ಬೆಳಿಗ್ಗೆ ಯಾವುದೋ ಒಂದು ನ್ಯೂಸ್ ಚಾನಲ್ ಹಾಕಿದೆ, ಶಮಂತು ಬಿಗ್ ಬಾಸ್ ಮನೆಯೊಳಗೆ ದೆವ್ವ ನೋಡಿದ್ನಂತೆ. ಗೊತ್ತಲ್ಲ, ಬ್ರೇಕಿಂಗ್ ನ್ಯೂಸು, ಫ್ಲ್ಯಾಶ್ ನ್ಯೂಸು, ಇರೋ ಬರೋದೆಲ್ಲ ಹಾಕೊಂಡು ಚರ್ಚಿಸ್ತಾ ಇದ್ರು. ನನಗೆ ಆಮೇಲೆ ಅನಿಸಿದ್ದು, ಅಲ್ಲ ನೋಡಿರೋದು ಅವನೊಬ್ಬ, ಅದು ಅವನಿಗೆ ಕನ್ಫರ್ಮ್ ಇಲ್ಲ, ಇವರು ಆಚೆ ಇರೋ ಜನಗಳಿಗೆ ಹಾಕೊಂಡು ಕುಯ್ತವರಲ್ಲ ಹೆಂಗೆ ಇದು ಅಂತ. ಬಿಡಿ ಬಿಡಿ, ನಮ್ಮ ಚಾನಲ್ನವ್ರು ಗೊತ್ತಲ್ಲ, ಇಷ್ಟು ಸಿಕ್ಕಿರು ಸಾಕು ಹರಿದು ಹಂಚೆ ಹಾಕ್ಬಿಡ್ತಾರೆ. ಇರಲಿ, ಇದನ್ನು ಇಲ್ಲಿಗೆ ಬಿಡ್ತೀನಿ. ಯಾಕಂದರೆ ನನಗೆ ಬಿಗ್ ಬಾಸ್ ಬಗ್ಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ನೋಡ್ತೀನಿ. ನಾನು ಸೋನು ಅಂಕಲ್ ನೋಡಲ್ಲ, ನಾನು ಹೆವಿ, ಅದರಲ್ಲೂ ದಿವ್ಯ ಅವರು ಅಂದರೆ ನಂಗೆ ತುಂಬ ಇಷ್ಟ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ನನ್ನ ಸೋನು ಅಂಕಲ್ಲು ಓದ್ ವಿಡಿಯೋದಲ್ಲಿ ನಾಯಿಡಿಯವ್ರು ಬಂದವ್ರು ಒಳಗೆ ಹೋಗು ಅಂತ ಹೇಳಿ ಬಕ್ರ ಮಾಡಿಬಿಟ್ರು. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ, ನೀವು ಏನಾದರೂ ಐಡಿಯಾ ಕೊಡಿ, ಅವ್ರನ್ನ ಮಕ್ಕರ್ ಮಾಡಬೇಕು. ಹೇಳಿದ್ನಲ್ಲ, 3 ತಿಂಗಳು ಕೋಮಾದಿಂದ ಎದ್ದೇಳಬಾರ್ದು, ಹಂಗೆ ಮಕ್ಕರ್ ಮಾಡಬೇಕು. ಏನಾದರೂ ಐಡಿಯಾ ಕೊಡಿ. ನೀವು ಹೆದರ್ಕೋಬೇಡಿ, ಕಮೆಂಟ್ಸ್ ಎಲ್ಲ ಹಾಕಿ. ಸೋನು ಅಂಕಲ್ ಇಲ್ಲಿ ಎಲ್ಲ ಬರಲ್ಲ, ಬಿಟ್ಟಿರ್ತಾನೆ ಬರೋಕ್ಕೆ. ಇದು ನನ್ನ ಚಾನಲ್ ಗೊತ್ತು ತಾನೆ, ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟಿದ್ದೀನಿ ನನ್ನ ಹೆಸರಿಗೆ. ಸೋನು ಅಂಕಲ್ ಏನಿದ್ರು ಅಲ್ಲಿ, ಅವ್ರದ್ದು ಒಂದು ಚಿಕ್ಕ ಚಾನಲ್ ಇದೆಯಲ್ಲ, ಅಲ್ಲಿ ಮಾತಾಡ್ಕೊಬೇಕಷ್ಟೆ. ನಮ್ಮ ಬಿಗ್ ಚಾನಲ್ಗೆಲ್ಲ ಅವ್ರು ಬರಲ್ಲ, ಅವ್ರನ್ನೆಲ್ಲ ನಾನು ಕೂಡಲ್ಲ. ಓಕೆ, ನೀವು ಕಮೆಂಟ್ಸಲ್ಲಿ ಏನಾದರೂ ಒಂದು ಐಡಿಯಾ ಕೊಡಿ, ಆಯಿತಾ? ಅವ್ರನ್ನ ಮಕ್ಕರ್ ಮಾಡಬೇಕು, ಕಾಯ್ತಾ ಇದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.